ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ಗೆ ಸ್ವಾಗತ. ಬೇಸಿಗೆಯಲ್ಲಿ ದೇಹನ ತಂಪಾಗಿಡೋದಕ್ಕೆ ನಾವಿವತ್ತು ಬೂದಿಗುಂಬಳದ ತಿರುಳಿನಿಂದ ಒಂದು ತಂಬುಳಿನ ಮಾಡೋಣ. ನೋಡಿ, ಇಲ್ಲಿ ಅರ್ಧ ಕೆಜಿ ಆಗೋಷ್ಟು ಬೂದಿಗುಂಬಳ ಇದೆ. ಫಸ್ಟ್ ಇದನ್ನು ಕಟ್ ಮಾಡಿಕೊಂಡು ತಿರುಳನ್ನು ತೆಕ್ಕೊಳ್ಬೇಕು. ಈ ತರಕಾರಿಯಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಮ್ಮ ದೇಹನೂ ತುಂಬ ತಂಪಾಗಿರುತ್ತೆ. ನೋಡಿ, ಹೀಗೆ ತಿರುಳನ್ನು ಸಪ್ರೇಟ್ ಮಾಡಿಕೊಂಡು ಬೀಜನ ತೆಗಿಬೇಕು. ಬೂದಿಗುಂಬಳ ಚೆನ್ನಾಗಿ ಬಲ್ತಿದ್ರೆ ಮಾತ್ರ ಇದರ ಬೀಜ ಗಟ್ಟಿಯಾಗಿರುತ್ತೆ, ಇಲ್ಲಾಂದರೆ ಇದರಲ್ಲಿ ಬೀಜಗಳು ತುಂಬ ಸಾಫ್ಟ್ ಆಗಿರುತ್ತೆ. ಬೀಜ ಏನಾದರೂ ಸಾಫ್ಟ್ ಆಗಿದ್ದರೆ ತಿರುಳು ಜೊತೆ ಇದನ್ನು ನಾವು ತಂಬಳಿಗೆ ಉಪಯೋಗ ಮಾಡಿಕೊಳ್ಬಹುದು. ನಾನು ಉಪಯೋಗ ಮಾಡ್ತಿರೋ ಬೂದಿಗುಂಬಳದಲ್ಲಿ ಬೀಜ ಗಟ್ಟಿಯಾಗಿದೆ, ಆದ್ದರಿಂದ ನಾನು ಬೀಜನ ತೆಗಿತಾ ಇದ್ದೀನಿ. ನನಗಿಲ್ಲಿ 1 ಕಪ್ ಆಗೋಷ್ಟು ತಿರುಳು ಸಿಕ್ಕಿದೆ. ಕಟ್ ಮಾಡ್ಕೊಂಡಿರೋ ಈ ತಿರುಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ 1/2 ಕಪ್ ಫ್ರೆಶ್ ಆಗಿರೋ ತೆಂಗಿನ ತುರಿ, 1/2 ಚಮಚ ಜೀರಿಗೆ, 1 ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1/4 ಕಪ್ ನೀರು ಹಾಕಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ರುಬ್ಬಿರೋ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ 1/4 ಕಪ್ ಮೊಸರು ಹಾಗೂ 1/2 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ತಂಬುಳಿಗಾದ್ರೂ ಅದಕ್ಕೆ ಒಗ್ಗರಣೆ ಸೇರಿಸಿದಾಗ ಮಾತ್ರ ಅದರ ಪರಿಮಳ ಮತ್ತು ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಒಗ್ಗರಣೆ ಮಾಡೋದಕ್ಕೆ 1 ಟೀಸ್ಪೂನ್ ತೆಂಗಿನೆಣ್ಣೆ, 1/2 ಟೀಸ್ಪೂನ್ ಸಾಸಿವೆ ಹಾಗೂ ಸ್ವಲ್ಪ ಒಣಮೆಣಸು ಸೇರಿಸಿ ಸಾಸಿವೆ ಸಿಡಿದ ಮೇಲೆ ಈ ಒಗ್ಗರಣೆನ ತಂಬುಳಿಗೆ ಸೇರಿಸಬೇಕು. ನೋಡಿ, ತಂಬುಳಿ ರೆಡಿಯಾಗಿದೆ. ಇದನ್ನು ನೀವು ಅನ್ನ ಜೊತೆ ಕಲಸ್ಕೊಂಡು ಊಟ ಮಾಡಬಹುದು ಅಥವಾ ಹಾಗೇನೆ ಕುಡಿಬಹುದು. ಈ ತಂಬುಳಿನ ನೀವು ಆದಷ್ಟು ಫ್ರೆಶ್ ಆಗಿ ಉಪಯೋಗ ಮಾಡೋದು ಒಳ್ಳೆಯದು. ಇದಕ್ಕೆ ನಾವು ತೆಂಗಿನಕಾಯಿ ಉಪಯೋಗ ಮಾಡೋದ್ರಿಂದ ಜಾಸ್ತಿ ಹೊತ್ತು ಇದನ್ನು ಇಟ್ಟಾಗ ತೆಂಗಿನಕಾಯಿ ಜಿಡ್ಡು ಬರುತ್ತೆ, ಹಾಗೆಯೇ ಮೊಸರು ಉಪಯೋಗ ಮಾಡಿರೋದ್ರಿಂದ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಈ ಬೇಸಿಗೆಯಲ್ಲಿ ಹೆಲ್ದಿಯಾಗಿರೋ ಈ ತಂಬುಳಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಹಾಗೂ ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.